ಅಂತೇಳಿ ನಾವು ಮಾಡಿದೀವಿ. ಈಗ ಒಂದು ಮೊದಲನೆಯ ಸಭೆಯನ್ನ 28ನೇ ತಾರೀಕು 3 ಗಂಟೆಗೆ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಈಗ ಮೆಸೇಜ್ ಹೋಗ್ತಾ ಇದೆ. ಆಲ್ ಅವರ್ ACC ಸೆಕ್ರೆಟರೀಸ್ ಇನ್ ಚಾರ್ಜ್ ವಿಲ್ ಬಿ ಪಾರ್ಟಿಸಿಪೇಟಿಂಗ್. ಎಲ್ಲರಿಗೆ ನಾನು ಬೇರೆ ಇವ್ರಿಗೂ ಕೂಡ ಕೋಆರ್ಡಿನೇಟರ್ಸ್ಗೆಲ್ಲ ಬೇರೆ ಜೂಮ್ ಅಲ್ಲಿ ಲಿಂಕ್ ಕೊಡ್ತೀನಿ. ಸೊ ಎಲ್ಲರೂ ಕೂಡ ಹೋಗಿ ನಿಮ್ಮ ಕ್ಷೇತ್ರಗಳಲ್ಲಿ ಹೋಗಿ ನಿಮ್ಮ ಮೀಟಿಂಗ್ ಗಳನ್ನ ಪ್ರಾರಂಭ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಏನು ಯಾವ ರೀತಿ ರೂಪರೇಷೆಗಳನ್ನ ಮಾಡಲಿಕ್ಕೆ ಈಗ ಎಲ್ಲ ವರ್ಕಿಂಗ್ ಪ್ರೆಸಿಡೆಂಟ್ಸ್ಗೆ ಪದಾಧಿಕಾರಿಗಳು ಜನರಲ್ ಸೆಕ್ರೆಟರಿ ವೈಸ್ ಪ್ರೆಸಿಡೆಂಟ್ MLAs ಆಲ್ ಆರ್ ಯುವರ್ ರೆಸ್ಪಾನ್ಸಿಬಿಲಿಟಿ ಒನ್ ಆರ್ ರೆಸ್ಪಾನ್ಸಿಬಿಲಿಟಿ. ಸೊ ಆಲ್ ಆಫ್ ಯು ಎಲ್ಲರೂ ಶೇರ್ ಮಾಡಬೇಕು. ACC ಇಂದ ಡಿಪೆಂಡ್ ಮಾಡಿದ್ದಾರೆ. ಇದಲ್ಲದೆ ರಾಹುಲ್ ಗಾಂಧಿ ಅವರು 21ರಿಂದ 23 ದಿನ ಕರ್ನಾಟಕ ರಾಜ್ಯದಲ್ಲಿ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಭಾರತ್ ಜೋಡೋ ಯಾತ್ರೆಯ ಜವಾಬ್ದಾರಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ದಿಗ್ವಿಜಯ ಸಿಂಗ್ ನೇತೃತ್ವ ವಹಿಸಿದ್ದಾರೆ. ನ್ಯಾಷನಲ್ ಲೆವೆಲ್ ಕಮಿಟಿಲಿ ಹರಿಪ್ರಸಾದ್ ಅವರು ಇದ್ದಾರೆ, ಸಲೀಂ ಇದ್ದಾರೆ, ಜವಾಬ್ ಇದ್ದಾರೆ ಮತ್ತು ಪಿ.ವಿ. ಶ್ರೀನಿವಾಸ್ ನಮ್ಮ ಕರ್ನಾಟಕ ರಾಜ್ಯವರು ಇದ್ದಾರೆ. ನಮ್ಮ ರಾಜ್ಯಕ್ಕೆ ಉಸ್ತುವಾರಿಯಾಗಿ ಅವರು ನನಗೆ PCC ಪ್ರೆಸಿಡೆಂಟ್ ಇಲ್ಲ CLP ಲೀಡರ್ಗಳನ್ನ ಇಡೀ ಫಾರ್ಮರ್ PCC ಪ್ರೆಸಿಡೆಂಟ್ ಇಡೀ ಅಂತ ಹೇಳಿದ್ರು. ನಾನೆಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡೆ. ಕೆಲವರು ತಮಿಳುನಾಡು ಜವಾಬ್ದಾರಿ ಇದೆ, ಕೆಲವು ಕ್ಷೇತ್ರದ ಜವಾಬ್ದಾರಿ ಇದೆ. ಈ ಹಿನ್ನೆಲೆಯಲ್ಲಿ ಕೊನೆಗೆ ನಾವೆಲ್ಲ ಸೇರಿ ಪಕ್ಷ ಹರಿಪ್ರಸಾದ್ ಅವರಿಗೆ ಭಾರತ್ ಜೋಡೋ ಕಾರ್ಯಕ್ರಮ ಅದು ನಮ್ಮ ಇದರಿಂದ ಗುಲ್ಪೇಟೆಯಿಂದ ಹಿಡಿದು ರಾಯಚೂರಿಗೂ ಇದ್ದದೆ ಅದಾದ್ಮೇಲೆ ಅವರು ಆಂಧ್ರಗೆ ತೆಲಂಗಾಣಗೆ ಹೋಗಿ ತಲುಪ್ತಾರೆ. ಸೊ ಆ ವಿಚಾರದಲ್ಲಿ ನಾನೀಗಲೇ ಅರ್ಧ ರೂಟನ್ನ ಸರ್ವೆ ಮಾಡಿದ್ದೀನಿ. ಈಗ ರಾಹುಲ್ ಗಾಂಧಿ ಅವರು ಕೆಲವು 3ನೇ ತಾರೀಕು ಕಾರ್ಯಕ್ರಮದ ಬಗ್ಗೆ ಪೂರ್ವ ಸಿಬ್ಬಂದಿಗೆ ಕೆಲವು ಜಾಗಗಳನ್ನ ನಾನು ವಿಸಿಟ್ ಮಾಡೋದಿದ್ದೇನೆ. 28ನೇ ತಾರೀಕು ನೀವೆಲ್ಲ ಕಂಪಲ್ಸರಿ ಪದಾಧಿಕಾರಿಗಳು ನಿಮಗೆ ನೋಟಿಸ್ ಬರಲಿ, ನೋಟಿಸ್ ಕಳ್ಸೋಕ್ಕಾಗೋದಿಲ್ಲ ಬರೀ ಫೋನ್ ಅಲ್ಲಿ ತಿಳಿಸ್ತೀವಿ. ಪೊಲೀಸ್ ಬರದೇ ಹೋದ ಚಿಂತೆಲ್ಲ ನಾನೇ ನಿಮ್ ಖುದ್ದಾಗಿ ಹೇಳ್ತಾ ಇದ್ದೀನಿ. ಎಲ್ಲ ಶಾಸಕರು MLAಗಳು ಮತ್ತು ಪದಾಧಿಕಾರಿಗಳು ಕಮಿಟಿ ಮೆಂಬರ್ಸ್ ಆಲ್ ದಿ ಆಫೀಸ್ ಬೇರರ್ಸ್ ಆರ್ ಬೀನ್ ಗಿವನ್. ಒಂದೊಂದು ತಾಲೂಕು ಕೊಟ್ಟಿದ್ದೀವಿ, ಜಿಲ್ಲೆ ಕೊಟ್ಟಿದ್ದೀವಿ, ಕ್ಷೇತ್ರ ಕೊಟ್ಟಿದ್ದೀವಿ. ನೀವು ಎಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ನೀವೆಲ್ಲ ಕೂಡ ನಿಮಗೆ ರೂಪರೇಷೆಗಳನ್ನ ನಿಮ್ಮ ಕಮಿಟಿ ಮೀಟಿಂಗ್ನ ಯಾವ ರೀತಿ ಪಾದಯಾತ್ರೆ ಮಾಡಿದ್ರಿ ಅದೇ ರೀತಿ ನೀವು ಇದನ್ನ ಮುಂದುವರಿಸ್ಕೊಳ್ಬೇಕು. ಸೇಮ್ ಕಮಿಟಿ ಆಲ್ಸೋ ವಿಲ್ ಬಿ ಎಕ್ಸ್ಟೆಂಡ್ ಅಗೇನ್ ಅಂಡರ್ ದಿ ಲೀಡರ್ಶಿಪ್ ರಾಹುಲ್ ಗಾಂಧಿ ಅವರ ಪಾದಯಾತ್ರೆಗೆ. ನಾನು ಡೆಲ್ಲಿಯಿಂದ ಯಾರು ಬರ್ತಾರೆ ನಾಯಕರುಗಳು ಅಂತ ನಾನು ಹೇಳಕ್ ಹೋಗುದಿಲ್ಲ. ಆಮೇಲೆ ಅವರೇ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾರು 15ನೇ ತಾರೀಕು ರಿಜಿಸ್ಟ್ರೇಷನ್ ಈಗಾಗಲೇ 5,000 ಆಗಿದೆ. ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡವ್ರಿಗೆ ಅವ್ರ ಮನೆ ಬಾಗಿಲಿಗೆ ಟಿ ಶರ್ಟ್ಗಳು, ಕ್ಯಾಪು, ಬ್ಯಾಡ್ಜಸ್ ಎಲ್ಲ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗಿದೆ. ನೀವೆಲ್ಲ ಕಾಲೇಜ್ ಅವ್ರಿಗೆ, ಸಂಘ ಸಂಸ್ಥೆಗಳಿಗೆ, ಕಾರ್ಮಿಕರಿಗೆ, ಅನಾರ್ಗನೈಸ್ ಅವ್ರಿಗೆ, ರೈತರಿಗೆ, ಕಾರ್ಮಿಕರಿಗೆ ಎಲ್ಲರೂ ಕೂಡ ಈ ರಾಷ್ಟ್ರದೊಂದಿಗೆ ಹಿಡಿದು ಅವರು ಬಾವುಟ ಮಾಡುವಂತ ಒಂದು ಭಾಗ್ಯ ಅವ್ರಿಗೆ ಒದಗಿಸ್ಕೊಡ್ಬೇಕು. 76 ವರ್ಷಕ್ಕಿಂತ ಮಾಡಿದ್ರೆ ಪುಣ್ಯ ಬರೋದಿಲ್ಲ, ಇದನ್ನ ಅವ್ರಿಗ ಒಳ್ಳೆ ನೆನಪಾಗೋದಿಲ್ಲ. 74 ವರ್ಷ ಮುಗಿದೋಗಿದೆ, 75 ವರ್ಷ ಇವತ್ತು ನಿಮ್ ಕೈಲಿದೆ. ನಿನ್ನೆ ಕಳೆದೋಗಿದೆ, ಮುಂದೆ ನಾವು ಇದ್ದೀವೇನೋ ಗೊತ್ತಿಲ್ಲ. ಇವತ್ತು 75 ವರ್ಷ ನಿಮ್ ಕೈಲಿದೆ. ಇದು BJPಯವರ ಸ್ವತ್ತಲ್ಲ, ಕಾಂಗ್ರೆಸ್ ಇದರ ಸ್ವತ್ತು. ಇವೆಲ್ಲ ಮಹಾತ್ಮ ಗಾಂಧೀಜಿ ವಂಶಸ್ಥರು, ಜವಾಹರಲಾಲ್ ನೆಹರು ವಂಶಸ್ಥರು. ನೀವು ಅವರೆಲ್ಲ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ, ಜೈಲಿಗೆ ಹೋಗಿದ್ದಾರೆ, ಈ ರಾಷ್ಟ್ರ ಧ್ವಜ ಕೊಟ್ಟಿದ್ದಾರೆ, ರಾಷ್ಟ್ರಗೀತೆ ಕೊಟ್ಟಿದ್ದಾರೆ, ಸಂವಿಧಾನ ಕೊಟ್ಟಿದ್ದಾರೆ. ಇದನ್ನೆಲ್ಲ ಉಳಿಸಿ ಬೆಳೆಸ್ಕೊಂಡು ಇದು ನಮ್ಮ ಹಕ್ಕು, ನಮ್ಮ ನಡಿಗೆ, ನಿಮ್ಮ ನಡಿಗೆ, ದೇಶದ ನಡಿಗೆ. ವಾಕ್ ಫಾರ್ ಫ್ರೀಡಮ್. ಸೊ ಫ್ರೀಡಮ್ ಮಾರ್ಚ್ ಅಲ್ಲಿ ಮಾಡಬೇಕು. ಸಾಯಂಕಾಲ ಬಹಳ ದೊಡ್ಡ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ, ದೊಡ್ಡ ಸ್ಟೇಜ್ ಇರ್ತದೆ. ನಾನ್ ಪೊಲಿಟಿಕಲ್ ಎಲ್ಲ ಪಾರ್ಟಿಯವರು ಬರ್ಬೋದು, ಎಲ್ಲ ಸಂಘ ಸಂಸ್ಥೆ ಬರ್ಬೋದು. ಇದನ್ನ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಅಲ್ಲಿ ಸ್ಟೇಜು ಮತ್ತೊಂದು ಎಲ್ಲ ಅಲ್ಲಿ ಮಾಡ್ತಾರೆ, ಅವರು ಸಿಟಿಯವ್ರು ಮಾಡ್ತಾರೆ. ಎಲ್ಲ ಬ್ಲಾಕ್ ಅವರು ಕೂಡ ನೀವು ಮಾಡ್ಬೇಕಾಗ್ತದೆ. ನಾನು ಬೆಂಗಳೂರು ಸುತ್ತಮುತ್ತಿನಂತ ಪ್ರತಿ ಕ್ಷೇತ್ರಕ್ಕೂ ಕೂಡ ನಾನು ಪ್ರವಾಸ ಕೂಡ ನಾನು ಹಮ್ಮಿಕೊಂಡಿದ್ದೇನೆ. ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಆಲ್ಸೋ ವಿಲ್ ಪಾರ್ಟಿಸಿಪೇಟ್ ಇನ್ ಆಲ್ ದಿ ಅಸೆಂಬ್ಲಿ ಸೆಗ್ಮೆಂಟ್ ಅರೌಂಡ್ ಬೆಂಗಳೂರು. ಇನ್ ಎವ್ರಿ ಅಸೆಂಬ್ಲಿ ಸೆಗ್ಮೆಂಟ್ 5,000 ಜನ ಕರ್ಕೊಂಡು ಬರಬೇಕು. ಹೊರಗಡೆ ರಾಜ್ಯದ 3
ಮೂರರಿಂದ ಕೂತ್ಗೆ ಇಬ್ಬಿಬ್ರು ಅಂದ್ರೆ ಮಿನಿಮಮ್ 500 ಜನ. ಅವರು ಟ್ರೈನ್ಗಳಲ್ಲಿ ಬರಬೇಕು, ಗಾಡಿಗಳಲ್ಲಿ ಬರಬೇಕು, ಎಲ್ಲಾರು ಮಾಡಬೇಕು. ಇದು ಒಂದು ಐತಿಹಾಸಿಕವಾದಂತ ಫ್ರೀಡಂ ಮಾರ್ಚ್. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, www.freedommarch.com ನೀವು ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ, ಸರ್ಟಿಫಿಕೇಟ್ ಪಡೆಯಿರಿ. ಸ್ವಾತಂತ್ರ್ಯದ 5 ಪೌಡರ ಕೆಲವ್ರಿಗೆ ಅಲ್ಲೇ ಕೊಡ್ತೀವಿ, ಕೆಲವ್ರಿಗೆ ಇಲ್ವಂತ ಕೊಡ್ತೀವಿ. ಆಗ್ಬೋದಾ? ಓಕೆ. ಮೀಟಿಂಗ್ ನೋಟಿಸ್ ಈಗ ತಾನೇ ನಾವು ಇಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡುದು. ಶಾಸಕಾಂಗ ಪಕ್ಷದ ನಾಯಕರನ್ನು ಚರ್ಚೆ ಮಾಡಿದ್ದೇನೆ, ವಿರೋಧ ಪಕ್ಷದ ನಾಯಕ ಇವರು ಖರ್ಗೆವರೆಗೂ ಇವರು ನಮ್ಮ ಹರಿಪ್ರಸಾದ್ ಕೂಡ ಮಾಡಿದ್ದೇನೆ. ಸೊ ಮುಂದಕ್ಕೆ ನಾವೆಲ್ಲ ಕೂತ್ಕೊಂಡು ಒಂದು ಅಲೆ ಟೀಮ್ ಮಾಡಿದೀವಿ. ನೀವೆಲ್ಲ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ಕೊಂಡು ಜವಾಬ್ದಾರಿ ತೆಗೆದುಕೊಳ್ಳಿ.